ಎಷ್ಟು ಸಂಕಷ್ಟದಲ್ಲಿ ದೇಶ ಇದೆ, ಜನಸಾಮಾನ್ಯರು, ಬಡವರು ಮತ್ತು ಅಸಹಾಯಕ ವರ್ಗಗಳು, ಶ್ರಮಿಕ ವರ್ಗಗಳು ಯಾವ ಸಮಸ್ಯೆಗಳನ್ನ ಎದುರಿಸ್ತು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಈ ಒಂದು ಸಂದರ್ಭದಲ್ಲಿ ಸುಮಾರು ಪ್ರಧಾನಮಂತ್ರಿಗಳು 80 ಕೋಟಿಯಷ್ಟು ಜನರಿಗೆ ಉಚಿತವಾದ ಆಹಾರ ಪದಾರ್ಥಗಳನ್ನು ಪಿ ಎಂ ಗರೀಬ್ ಕಲ್ಯಾಣ ಯೋಜನೆ ಮುಖಾಂತರ ಒದಗಿಸಿರೋವಂಥದ್ದು ನಮಗೆಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಈ ಕಾರ್ಯಕ್ರಮವನ್ನು ಒಂದು ಧನ್ಯವಾದಗಳನ್ನ ಹೇಳೋ ಮುಖಾಂತರ ನಮ್ಮ ಕಾರ್ಯಕರ್ತರು ಇಷ್ಟು ಉಚಿತವಾಗಿ ಇಷ್ಟು ಜನರಿಗೆ ಒಂದು ಆಹಾರ ಪದಾರ್ಥಗಳನ್ನು ಒದಗಿಸ್ತಾ ಇರುವಂಥ ನಮ್ಮ ಪ್ರಧಾನಮಂತ್ರಿಗಳಿಗೆ ಒಂದು ಧನ್ಯವಾದಗಳನ್ನ ಹೇಳುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಪಕ್ಷದ ವತಿಯಿಂದ ಮಾಡ್ತಾ ಇದ್ದೇವೆ. ಹಾಗೆಯೇ ಒಂದು ಉಚಿತವಾಗಿ ವ್ಯಾಕ್ಸಿನೇಷನ್ ನಡೀತಾ ಇದೆ. ನಮಗೆಲ್ಲರಿಗೂ ಗೊತ್ತಿದೆ ವ್ಯಾಕ್ಸಿನೇಷನ್ಗೆ ಎಷ್ಟೊಂದು ನಾವೆಲ್ಲ ಕಷ್ಟಪಟ್ವಿ. ವ್ಯಾಕ್ಸಿನೇಷನ್ ಸಿಗದೇನೆ ದಿನಗಟ್ಟಲೆ ಕ್ಯೂಯಲ್ಲಿ ಇದ್ದಂಥದ್ದು. ಬೇರೆ ಬೇರೆ ರಾಜ್ಯಗಳು ಒಂದು ಬೇರೆ ಬೇರೆ ಕಾರಣಗಳಿಗೆ ವ್ಯಾಕ್ಸಿನೇಷನ್ ಕೊಡಲಿಕ್ಕೆ ಆಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ತಾವೇ ಕೈಗೆತ್ತಿಕೊಂಡು ಇಡೀ ಭಾರತದ ಎಲ್ಲ ಪ್ರಜೆಗಳಿಗೂ ಕೂಡ ಉಚಿತವಾದ ವ್ಯಾಕ್ಸಿನೇಷನ್ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಆ ಒಂದು ದೃಷ್ಟಿಯಿಂದನೂ ಕೂಡ ನಾವು ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಕಾರ್ಯಕ್ರಮಗಳು ಮಾಡಬೇಕು ಅನ್ನೋದು ಕೂಡ ಆಯೋಜನೆ ಮಾಡಿಕೊಂಡಿದ್ದೇವೆ. ಹಾಗೆ ಸೇವೆ ಮತ್ತು ಸಮರ್ಪಣೆ, ಅವರು ಸೇವೆ ಮತ್ತು ಸಮರ್ಪಣೆ ಮಾಡಿರುವಂಥದ್ದು 20 ವರ್ಷದಿಂದ ನಿರಂತರವಾಗಿ ನಮ್ಮ ಅಂದರೆ ಗುಜರಾತ್ ಮುಖ್ಯಮಂತ್ರಿಯಾಗಿ 13 ವರ್ಷ, ಭಾರತದ ಪ್ರಧಾನಮಂತ್ರಿಗಳಾಗಿ 7 ವರ್ಷ ಪೂರೈಸಿ ಸತತ ನಿರಂತರವಾಗಿ ಜನರಿಗೆ ಸೇವೆ ಅವ್ರಿಗೆ ನಾವು ಕೂಡ ಒಂದು ಸಣ್ಣ ಕಾಣಿಕೆ ಸಲ್ಲಿಸ್ಬೇಕು ಅಂತಂದರೆ ನಾವು ಕಾರ್ಯಕರ್ತರು ಏನು ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಪಕ್ಷದಿಂದ. ಆ ಕಾರಣದಿಂದಾಗಿ ನಾವು ನಮ್ಮ ಪ್ರಧಾನಮಂತ್ರಿಗಳು ಏನು ಸ್ವಚ್ಛ ಭಾರತ್ ಅಭಿಯಾನವನ್ನು ಕೆಲವೇ ದಿನಗಳಲ್ಲಿ ಕೈಗೆತ್ತಿಕೊಂಡ್ರು. ಭಾರತ ಸ್ವಚ್ಛ ಆಗಬೇಕು, ಪ್ಲಾಸ್ಟಿಕ್ ಮುಕ್ತವಾಗಬೇಕು, ಮತ್ತು ಎಲ್ಲ ಕಡೆ ಗ್ರಾಮಾಂತರ ಪ್ರದೇಶಗಳಿರ್ಬೋದು ಎಲ್ಲ ಕಡೆ ಶೌಚಾಲಯಗಳ ನಿರ್ಮಾಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಬೃಹತ್ತಾದಂಥ ಒಂದು ಆಂದೋಲನವನ್ನೇ ಕೈಗೊಂಡರು. ಆ ಒಂದು ಕಾರಣದಿಂದ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂದರೆ ನಮ್ಮೆಲ್ಲ ಕಾರ್ಯಕರ್ತರು 20 ದಿನಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಅನೇಕ ಕಡೆ ಸ್ವಚ್ಛತಾ ಕಾರ್ಯವನ್ನು ನಮ್ಮ ಕಾರ್ಯಕರ್ತರು ಕೈಗೊಂಡಿದ್ದಾರೆ. ನಿನ್ನೆ ಎಲ್ಲ ಕಡೆ ಎಲ್ಲ ಮಂಡಲಗಳಲ್ಲೂ ಕೂಡ ನಾವು ವ್ಯಾಕ್ಸಿನೇಷನ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಅನೇಕ ಹಿರಿಯರು ಇದ್ರ ಬಗ್ಗೆ ತಪ್ಪು ಅಭಿಪ್ರಾಯ ಇರೋ ಅಂಥವ್ರನ್ನ ಕರ್ಕೊಂಬಂದು ಅವ್ರನ್ನ ಮನ ಒಲಿಸಿ ವ್ಯಾಕ್ಸಿನೇಷನ್ ಸೆಂಟರ್ಗಳಿಗೆ ಕರ್ಕೊಂಬಂದು ವ್ಯಾಕ್ಸಿನೇಷನ್ ಹಾಕ್ಸೋವಂಥ ಕೆಲಸಗಳನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಹಾಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಉಚಿತವಾಗಿ 80 ಕೋಟಿ ಜನರಿಗೆ ಆಹಾರ ಪದಾರ್ಥಗಳನ್ನು ಕೊಡ್ತಾ ಇದ್ದಾರೆ, ಅಂಥ ಕಡೆ ನಾವು ಪಿ ಎಂ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಇಷ್ಟೊಂದು ಶ್ರಮಿಕ ವರ್ಗಕ್ಕೆ ಬಡವರಿಗೆ ಸಹಾಯ ಆಗಿರೋದ್ರಿಂದ ಮೋದಿಯವರಿಗೆ ಒಂದು ಧನ್ಯವಾದ ಹೇಳುವಂಥ ಕಾರ್ಯಕ್ರಮವನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಅನೇಕ ಕಡೆ ರೋಗಿಗಳಿಗೆ ಆಸ್ಪತ್ರೆಯಲ್ಲಿರುವಂಥ ರೋಗಿಗಳು, ವೃದ್ಧಾಶ್ರಮದವರು, ಅನಾಥಾಶ್ರಮದಲ್ಲಿರುವಂಥ ಅಸಹಾಯಕರುಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವಂಥದ್ದು, ಉಚಿತವಾಗಿ ಊಟದ ವ್ಯವಸ್ಥೆ ಮಾಡುವಂಥದ್ದು, ಈ ಥರ 10 ಹಲವಾರು ಕಾರ್ಯಕ್ರಮಗಳು ಪ್ರತಿ ಮಂಡಲದಲ್ಲೂ ಕೂಡ ನಡೆದಿರುವಂಥದ್ದು. ಹಾಗೆ ನಾವು ಏನು ನಮಾಮಿ ಗಂಗೆ ಅನ್ನೋ ಯೋಜನೆಯಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ತಮಗೆ 20 ದಿನದಲ್ಲಿ ಏನು ಅವ್ರಿಗೆ ಸನ್ಮಾನ ಕಾರ್ಯಕ್ರಮಗಳಲ್ಲಿ ಅವ್ರ ಕೊಡುಗೆಯಾಗಿ ಬಂದಿರುತ್ತೆ, ಏನು ಉಡುಗೊರೆಗಳು ಬಂದಿರುತ್ತೆ ಅಂಥದನ್ನ ಅವರು ಒಂದು ಹರಾಜು ಮಾಡಿ ಅದರಲ್ಲಿ ಬಂದಂಥ ಮೊತ್ತವನ್ನು ನಮಾಮಿ ಗಂಗೆ ಯೋಜನೆಗೆ ಬಳಸಿ ಗಂಗೆಯನ್ನು ಸ್ವಚ್ಛ ಮಾಡಬೇಕು ಅಂತ ಅವರು ಏನು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ನಮ್ಮೆಲ್ಲ ಸಮಾಜದ ಪ್ರಮುಖ ವ್ಯಕ್ತಿಗಳು ಭಾಗವಹಿಸೋ ನಿಟ್ಟಿನಲ್ಲಿ ಅದನ್ನು ಪ್ರಚಾರ ಮಾಡುವ ದೃಷ್ಟಿನಲ್ಲೂ ಕೂಡ ನಾವು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಹಾಗೆ ಅನೇಕ ವಿಡಿಯೋ ಸಂವಾದಗಳು ಇರ್ಬೋದು, ಕ್ಲಬ್ ಹೌಸಲ್ಲಿ ಸಮಾಜದ ಗಣ್ಯ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡುವಂಥದ್ದಿರ್ಬೋದು,
ಈ ಕಾರ್ಯಕ್ರಮಗಳೆಲ್ಲವನ್ನು, ಯಾಕೆಂದರೆ ಅನೇಕ ಜನಪರವಾದಂಥ ಯೋಜನೆಗಳನ್ನು ಮಾಡಿರುವಂಥ ಪ್ರಧಾನಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ಬೇಕು, ಜೊತೆಗೆ ಅನೇಕರ ಜೊತೆ ಈ ವಿಚಾರಗಳನ್ನು ಚರ್ಚೆ ಮಾಡಬೇಕು ಸಮಾಜದ ಪ್ರಮುಖರ ಜೊತೆ ಅಂತನೋ ಕಾರ್ಯಯೋಜನೆಯನ್ನು ಕೂಡ ನಮ್ಮ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಹಾಗೆ ಹಣ್ಣು ಹಂಪಲು ವಿತರಣೆ ಇರ್ಬೋದು, ಅಸಹಾಯಕರಾಗೆ ಹಾಗೆ ಅಂಗವಿಕಲರಿಗೆ ಸಹಾಯ ಸಲಕರಣೆ ಕೊಡೋ ನಿಟ್ಟಿನಲ್ಲಿ ಮಾಡುವಂಥ ಕಾರ್ಯಕ್ರಮಕ್ಕೆ ಎಸ್ ಸಿ ಮೋರ್ಚಾ, ಒ ಬಿ ಸಿ ಮೋರ್ಚಾ ಈ ಮೋರ್ಚಾಗಳನ್ನು ಜೋಡಿಸ್ಕೊಂಡಿರುವಂಥದ್ದು, ಹಣ್ಣು ಹಂಪಲು ವಿತರಣೆ ಈ ಥರದ ಕಾರ್ಯಕ್ರಮಗಳನ್ನು ನಮ್ಮ ಮಹಿಳಾ ಮೋರ್ಚಾದವರು ಜೋಡಿಸ್ಕೊಂಡು ಮಾಡ್ತಾ ಇರುವಂಥದ್ದು, ಹೀಗೆ ನಮ್ಮ ಯುವ ಮೋರ್ಚಾದವರು ಪ್ರಮುಖವಾಗಿ ರಕ್ತದಾನ ಶಿಬಿರಗಳು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡ್ತಾ ಇದ್ದಾರೆ. ನಾವು ಈ ಥರ ನಿರಂತರವಾಗಿ 20 ದಿನಗಳು ಸೇವೆ ಮತ್ತು ಸಮರ್ಪಣೆ ಅನ್ನೋ ಒಂದು ಟೈಟಲ್ ಕೆಳಗಡೆ ಈ ಥರದ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಪಕ್ಷದ ಹಿರಿಯರು ಮೊದಲನೇ ನಾವು ಅವರದ ಒಂದು ಪರಿಕಲ್ಪನೆ ಇತ್ತು ಅಂತ್ಯೋದಯ ಅನ್ನೋ ಪರಿಕಲ್ಪನೆಯಲ್ಲಿ ಅವರು ಏನು ಒಂದು ಕನಸು ಕಂಡಿದ್ರು ಆ ಕನಸು ಇವತ್ತು ನಿಜವಾಗಿ ನನಸಾಗ್ತಾ ಇದೆ ಅನ್ನೋ ಕಾರಣದಿಂದಾಗಿ ನಾವು ಎಲ್ಲ ಕಡೆ ಅವರ ಅಂತ್ಯೋದಯ ಕಾರ್ಯಕ್ರಮಗಳನ್ನು ಮತ್ತು ನಾವು ಅವರ ಕನಸನ್ನು ಹೇಗೆ ನನಸು ಮಾಡಿದ್ದೀವಿ ಅನ್ನೋ ಕಾರ್ಯಕ್ರಮವನ್ನು ಅವರ ಜನ್ಮ ದಿನದ ಕಾರ್ಯಕ್ರಮಗಳನ್ನು ನಾವು 25ನೇ ತಾರೀಕು ಮಾಡ್ತಾ ಇದ್ದೇವೆ. ಹಾಗೆ 2ನೇ ತಾರೀಕು ಗಾಂಧಿ ಜಯಂತಿ ಕೂಡ ನಮ್ಮ ಪಕ್ಷದ ವತಿಯಿಂದ ಆಚರಿಸ್ತಾ ಇದ್ದೇವೆ. ಅವತ್ತು ಏನು ಕುಶಲಕರ್ಮಿಗಳಿದ್ದಾರೆ, ಕೆಲವು ಸಣ್ಣ ಪುಟ್ಟ ಕೈಗಾರಿಕೆಗಳಿದ್ದಾವೆ, ಮಗ್ಗದವರಿದ್ದಾರೆ, ಆ ಥರದವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಅವ್ರನ್ನ ಸನ್ಮಾನಿಸ್ಬೇಕು ಅನ್ನೋ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೇವೆ. ಅವತ್ತು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಿಗೆ ನಾವು ಒಂದು ಕರೆ ಕೊಟ್ಟಿರುವಂಥದ್ದು ಪಕ್ಷದಿಂದ ನಮ್ಮೆಲ್ಲ ಕಾರ್ಯಕರ್ತರು ಅವತ್ತು ಖಾದಿ ಉಡುಪನ್ನು ಸಾಧ್ಯವಾದಷ್ಟು ಧರಿಸ್ಬೇಕು ಮತ್ತು ಖಾದಿಯನ್ನು ಖರೀದಿ ಮಾಡಬೇಕು ಅಂತ ಅನ್ನೋ ಒಂದು ಸೂಚನೆಯನ್ನು ಕೂಡ ನಮಗೆ ಪಕ್ಷ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಅವತ್ತು ಸಂಪೂರ್ಣವಾಗಿ ಏನು ಸ್ವಚ್ಛ ಭಾರತದ ಕನಸು ಕಂಡಿದ್ದರು ಮಹಾತ್ಮ ಗಾಂಧೀಜಿಯವರು, ಸ್ವಚ್ಛತಾ ಕಾರ್ಯವನ್ನು ಕೂಡ ನಾವು ಅವತ್ತು ಕೈಗೊಳ್ಳೋರಿದ್ದೀವಿ. ನಿರಂತರವಾಗಿ 20 ದಿನ ಈ ಥರದ ನಮ್ಮ ಚಟುವಟಿಕೆಗಳ ಮುಖಾಂತರ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಿಗೆ ಭಗವಂತ ಮತ್ತಷ್ಟು ಆಯುಷ್ಯ ಆರೋಗ್ಯ ಮತ್ತಷ್ಟು ದೇಶವನ್ನು ಕಟ್ಟಲಿಕ್ಕೆ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ಳುವಂಥ ಕಾರ್ಯಕ್ರಮವನ್ನು ಕೂಡ ಅನೇಕ ದೇವಾಲಯಗಳಲ್ಲಿ ನಾವು ಅವರಿಗೆ ಒಳಿತನ್ನು ಬಯಸಿ ಪೂಜೆಯನ್ನು ಕೂಡ ಮಾಡಿಸ್ತಾ ಇರುವಂತ ಇಷ್ಟು ಕಾರ್ಯಗಳು ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂತ ಸಾಧನೆಗಳನ್ನ ಜನಮಾನಸಕ್ಕೆ ತಿಳಿಸ್ಬೇಕು, ನಮ್ಮ ಕಾರ್ಯಕರ್ತರಿಗೆ ತಿಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ಮಂಡಲಗಳಲ್ಲಿ ವಿಚಾರ ಸಂಕಿರಣಗಳನ್ನ ಆಯೋಜನೆ ಮಾಡಲಾಗಿದೆ. 20ನೇ ತಾರೀಕು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಬೆಂಗಳೂರಿನಲ್ಲಿ ನಡೆಯುತ್ತೆ. ಅದಾದ ನಂತರ ಈ ತಿಂಗಳ 25ರ ಒಳಗೆ ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಕಾರ್ಯಕಾರಿಣಿ ಸಭೆಯ ರೀತಿಯಲ್ಲಿ ಸುಮಾರು 400 ಜನರ ಪ್ರಬುದ್ಧರ ಒಂದು ಗೋಷ್ಠಿಯು ಕೂಡ ನಮ್ಮ ಜಿಲ್ಲೆಯಲ್ಲಿ ನಡೆಯುತ್ತೆ. ಅದಾದ ನಂತರ ಅಕ್ಟೋಬರ್ 5ರ ಒಳಗಡೆ ಪ್ರತಿ ಮಂಡಲದಲ್ಲಿ ಒಂದು ದೊಡ್ಡ ಸಭೆಗಳನ್ನ ಮಾಡುವ ಮುಖಾಂತರ ನರೇಂದ್ರ ಮೋದಿಯವರ ಸಾಧನೆಗಳನ್ನ, ಅವರು ನಡೆದು ಬಂದ ಹಾದಿಯನ್ನ, ಅವರ ಜೀವನದ ಯಶೋಗಾಥೆಯನ್ನ ತಿಳಿಸ್ತಕ್ಕಂಥ ಕೆಲಸವನ್ನ ಪಕ್ಷ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿಯಾಗಿ ಮತ್ತು ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ ನೀಡಿದಂಥ ಅನೇಕ ಕೊಡುಗೆಗಳನ್ನ ತಿಳಿಸುವಂತಹ ನಿಟ್ಟಿನಲ್ಲಿ ಡಿಜಿಟಲ್ ವ್ಯಾನ್ಗಳ ವ್ಯವಸ್ಥೆಯನ್ನು ಕೂಡ ರಾಜ್ಯಾದ್ಯಂತ ಮಾಡಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಎಲ್ಲ ಮಂಡಲಗಳಲ್ಲಿ ಆ ಡಿಜಿಟಲ್ ವ್ಯಾನಿನ ಒಂದು ಪ್ರಚಾರ ನಡೆಯುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ. ಅದು 3 ದಿನಗಳ ಕಾಲ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಆ ಡಿಜಿಟಲ್ ವ್ಯಾನಿನ ಪ್ರಚಾರ ನಡೆಯುತ್ತೆ. ಇದರ ಜೊತೆಗೆ ಹಲವು ಮಂಡಲಗಳಲ್ಲಿ ಈಗಾಗಲೇ ಹೋರ್ಡಿಂಗ್ಸ್ ಗಳನ್ನ ಬ್ಯಾನರ್ ಗಳನ್ನ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುವಂತ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಈಗಾಗಲೇ ಹಾಕಿರ್ತಕ್ಕಂಥದ್ದು ಈಗಾಗಲೇ ಹಾಕಿದ್ದೀವಿ. ಹಾಗಾಗಿ ಒಟ್ಟು ನಮ್ಮ ನರೇಂದ್ರ ಮೋದಿಯವರ ಒಂದು ನಿನ್ನೆಯ ಹುಟ್ಟುಹಬ್ಬದಿಂದ ಹಿಡಿದು ಅಕ್ಟೋಬರ್ 7ನೇ ತಾರೀಕಿಗೆ ಅವರು ಏನು 20 ವರ್ಷಗಳನ್ನ ಯಶಸ್ವಿಯಾಗಿ ಒಂದು ಪೂರೈಸಿದ್ದಾರೆ ಅಷ್ಟು ಕಾರ್ಯಕ್ರಮಗಳನ್ನ ಇವತ್ತು ಜನಮಾನಸದಲ್ಲಿ ಮತ್ತು ಪಕ್ಷದ ಕಾರ್ಯಕರ್ತರಲ್ಲಿ ಮತದಾರರಲ್ಲಿ ತಿಳಿಸುವಂತಹ ನಿಟ್ಟಿನಲ್ಲಿ ಪಕ್ಷ ಬಹಳ ವ್ಯವಸ್ಥಿತವಾದಂತಹ ಕಾರ್ಯಕ್ರಮಗಳನ್ನ 7 ರೀತಿಯಲ್ಲಿ ಹಮ್ಮಿಕೊಳ್ಳುವಂತ ಕೆಲಸವನ್ನ ಈಗಾಗಲೇ ಮಾಡಿದ್ದೇವೆ. ಎಲ್ಲೆಲ್ಲಿ ಉದಾಹರಣೆಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ
ಕಪಿಲ ನದಿ ಇರ್ಬೋದು, ಕಾವೇರಿ ನದಿ ಇರ್ಬೋದು, ಈ ನದಿಗಳನ್ನ ಎಲ್ಲೆಲ್ಲಿ ಕಲುಷಿತವಾಗಿದೆ ಅದನ್ನು ಸ್ವಚ್ಛ ಮಾಡ್ತಕ್ಕಂತಕ್ಕಂಥ ನಿಟ್ಟಿನಲ್ಲೂ ಕೂಡ ಸುಮಾರು 70 ಕಡೆ ಆ ರೀತಿಯಾದಂಥ ಒಂದು ಸ್ವಚ್ಛತಾ ಅಭಿಯಾನವನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ಯೋಜನೆ ಮಾಡಿರ್ತಕ್ಕಂಥದ್ದಿದೆ. ಹಾಗಾಗಿ ನಮ್ಮ ಎಲ್ಲ ಪತ್ರಕರ್ತ ಬಂಧುಗಳು ಕೂಡ ಈ ರೀತಿಯ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಬೆಂಬಲವನ್ನ ತಾವೆಲ್ಲರೂ ನೀಡಬೇಕು ಅಂತ ಹೇಳಿ ತಮ್ಮೂಲ ಕೂಡ ಮನವಿಯನ್ನ ಮಾಡ್ತಾ ಈ ಮೋದಿಯವರು ಕೊಟ್ಟಿರ್ತಕ್ಕಂಥ ಹಲವು ಕಾರ್ಯಕ್ರಮಗಳು ಏನು ಜನಪದ ಕಾರ್ಯಕ್ರಮಗಳಿದೆ ಆ ಜನಪದ ಕಾರ್ಯಕ್ರಮಗಳನ್ನ ನಾವು ತಿಳಿಸುವಂತ ನಿಟ್ಟಿನಲ್ಲಿ ಆಯೋಜನೆ ಮಾಡಿದ್ವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಮತ್ತು ಅವರು ಸಾರ್ಥಕ 20 ಒಂದು ಯಶಸ್ವಿ ಸಾರ್ವಜನಿಕ ಜೀವನದ ಒಂದು ಪ್ರಯಾಣದಲ್ಲಿ ಬರೋಂಥ 7 ಅವರು 20 ಕಂಪ್ಲೀಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ 20 ಒಂದು ಸೇವಾ ಅಭಿಯಾನದಲ್ಲಿ ಪ್ರತಿ ಬೂತ್ನಲ್ಲಿ ನಮ್ಮ ಕಾರ್ಯಕರ್ತರು ಇದ್ದಾರೆ. ನಾವು ಬೂತ್ ಸಮಿತಿ ಪಂಚರತ್ನ ಸಮಿತಿಗಳನ್ನೆಲ್ಲ ಮಾಡಿದ್ದೀವಿ. ಆ ಸಮಿತಿಯ ಒಂದು ನೇತೃತ್ವದಲ್ಲಿ ಪ್ರತಿ ಬೂತ್ನಲ್ಲಿ ನಮ್ಮ ಮೈಸೂರು ಗ್ರಾಮಾಂತರ ಜಿಲ್ಲೆಯ 2000 ಹೆಚ್ಚು ಬೂತ್ಗಳಿವೆ. ಎಲ್ಲ ಬೂತ್ಗಳಲ್ಲಿ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಆಗ್ತಾ ಇದೆ. ನಮ್ಮ ಕಾರ್ಯಕರ್ತರು ಅವರ ಹುಟ್ಟುಹಬ್ಬದ ರೀತಿಯಲ್ಲೇ ಪ್ರತಿಯೊಬ್ಬರೂ ಸಹ ಒಂದು ಹಬ್ಬದ ರೀತಿಯಲ್ಲಿ ಒಂದು ಈ ಕಾರ್ಯದಲ್ಲಿ ಒಂದು ಈ ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈಗಾಗಲೇ ಜಿಲ್ಲಾಧ್ಯಕ್ಷರು ತಮ್ಮ ತಿಳಿಸಿದ ರೀತಿಯಲ್ಲಿ ಇದು 7 ಹಲವಾರು ವಿಚಾರ ಸಂಕಿರಣಗಳು ಮತ್ತು ಪತ್ರಿಕೆಗಳಲ್ಲಿ ಲೇಖನಗಳು, ಹೋರ್ಡಿಂಗ್ಸ್ಗಳು, ಪ್ರಚಾರ ವಾಹನಗಳು ಬಹಳ ವಿಜೃಂಭಣೆಯಿಂದ ಒಂದು ಹಬ್ಬದ ರೀತಿಯಲ್ಲಿ ನಾವು ಇದನ್ನು ಪಕ್ಷ ತೆಗೆದುಕೊಂಡು ನಾವೆಲ್ಲರೂ ಕಾರ್ಯಕರ್ತರು ಈ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ತಮಗೆ ಕೊಡುವಂಥ ಇನ್ನೊಂದು ಮಾಹಿತಿ, ಇವತ್ತು ಮತ್ತು ನಾಳೆ ದಾವಣಗೆರೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ನಡೀತಾ ಇದೆ. ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾದ ನಂತರ ಒಂದು ಏನು ಕೋವಿಡ್ನ ಕಾರಣಕ್ಕಾಗಿ ನಾವೆಲ್ಲ ವೆಬ್ಎಕ್ಸ್ಗಳ ಮುಖಾಂತರವಾಗಿ ಒಂದು ರಾಜ್ಯ ಕಾರ್ಯಕಾರಿಣಿಗಳಲ್ಲಿ ನಾವು ಭಾಗವಹಿಸ್ತಾ ಇದ್ವಿ. ಆದ್ರೆ ಈ ಒಂದು ಕಾರ್ಯಕಾರಿಣಿ ವಿಶೇಷ ಅಂತ ಹೇಳಿದ್ರೆ ಅವರು ರಾಜ್ಯಾಧ್ಯಕ್ಷರಾದ ನಂತರ ಇಡೀ ರಾಜ್ಯದ ಅಪೇಕ್ಷಕರು ಎಷ್ಟು ಜನ ಇದ್ರು ಅಷ್ಟು ಜನ ಈ ಒಂದು ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಬೇಕಾಗಿ ದಾವಣಗೆರೆ ನಾವು ತೆರಳ್ತಾ ಇದ್ವಿ. ಒಂದು ಕಾರ್ಯಕಾರಿಣಿಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮತ್ತು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದ ಅರುಣ್ ಸಿಂಗ್ ಅವರು ಭಾಗವಹಿಸ್ತಾ ಇದ್ದಾರೆ. ಅವರು ಇಡೀ ಒಂದು 2 ಕಾಲ ಈ ಕಾರ್ಯಕಾರಿಣಿಯಲ್ಲಿ ಉಪಸ್ಥಿತರಿದ್ದು ನಮ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಆದಿಯಾಗಿ, ಮಂತ್ರಿಗಳಾದಿಯಾಗಿ, ಶಾಸಕರಾದಿಯಾಗಿ, ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರ ಆದಿಯಾಗಿ ಈ ಒಂದು ಕಾರ್ಯಕಾರಿಣಿಯಲ್ಲಿ ಎಲ್ಲ ರಾಜ್ಯದ ಜಿಲ್ಲೆಗಳ ಜಿಲ್ಲಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯದ ಕಾರ್ಯಕಾರಿಣಿ ಸದಸ್ಯರುಗಳು, ರಾಜ್ಯದ ಪದಾಧಿಕಾರಿಗಳು, ರಾಜ್ಯದ ವಿವಿಧ ಮೋರ್ಚಾ ಅಧ್ಯಕ್ಷರುಗಳು, ಮತ್ತು ನಮ್ಮ ಕರ್ನಾಟಕದಿಂದ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಎಲ್ಲ ಹಂತದ ರಾಷ್ಟ್ರೀಯ ಪದಾಧಿಕಾರಿಗಳು ಈ ಒಂದು ಕಾರ್ಯಕಾರಿಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೊಂದು ಬಹಳ ಅಭೂತಪೂರ್ವವಾಗಿ ನಮ್ಮ ದಾವಣಗೆರೆಯ ನಮ್ಮ ಸಹೋದ್ಯೋಗಿಗಳು ಈ ಒಂದು ಕಾರ್ಯಕಾರಣ ನಡೆಸಿಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕಾರಿಣಿಯಲ್ಲಿ ಹಾಗೇನೆ ಒಟ್ಟು 4 ನಿರ್ಣಯಗಳನ್ನು ಮಂಡಿಸ್ತಾ ಇದ್ದಾರೆ. ಆ 4 ನಿರ್ಣಯಗಳನ್ನು ನಾವು ಅಂಗೀಕಾರ ಮಾಡೋದ್ರ ಮುಖಾಂತರವಾಗಿ ನಾಳೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಒಂದು ಕಾರ್ಯಕಾರಣಿ ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲರ ಪಾಲ್ಗೊಳ್ಳುವುದಕ್ಕೆ ಒಂದು ಆಗ್ತಾ ಇರತಕ್ಕಂಥ ಒಂದು ಮೂಲ ಕಾರ್ಯಕಾರಣಿ ಇದಾಗಿದೆ. ಅಷ್ಟು ದಿನಗಳ ಅಧ್ಯಕ್ಷ ಮುಖಾಂತರದ ಕಾರ್ಯಕಾರಣಿಯ ಒಂದು ನೇರ ಪಾಲ್ಗೊಳ್ಳುವಿಕೆ ಕಾರ್ಯಕಾರಣಿಯಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ವರ್ಷ ಆದಂಥ ವಿಚಾರ ಅನ್ನೋದು ತಿಳಿಸ್ಲಿಕ್ಕೆ ನಾನು ಸಂದರ್ಭ